ಆಸ್ತಿ ಹೊಂದಿರುವ ನಮ್ಮ ಚಿಕ್ಕೋಡಿ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಆಸ್ತಿ ವಿವರ ಇಲ್ಲಿದೆ ನೋಡಿ. ಪತಿಗಿಂತ ಪತ್ನಿಯೇ ಸಿರಿವಂತೆ. ಚಿಕ್ಕೋಡಿ ಕ್ಷೇತ್ರದ ಚುನಾವಣಾ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಯವರ ಆಸ್ತಿ ವಿವರ ಇಲ್ಲಿದೆ ನೋಡಿ. ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ನಾಮಪತ್ರದೊಂದಿಗೆ ಆಸ್ತಿ ವಿವರವನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಾರೆ. ತಮ್ಮ ಹಾಗೂ ಪತ್ನಿ ಹೆಸರಿನಲ್ಲಿ ಸ್ಥಿರಾಸ್ತಿ ಇಲ್ಲ. 1,90,00,000 ಚರಾಸ್ತಿ ತೋರಿಸಿದ್ದಾರೆ. ಪತ್ನಿ ನೀಲಾಂಬಿಕಾ ಅವರ ಹೆಸರಿನಲ್ಲಿ 1,41,00,000 ಹಾಗೂ ಅವಿಭಕ್ತ ಕುಟುಂಬದವರಲ್ಲಿ 2,01,00,000 ಚರಾಸ್ತಿ ಇದೆ ಎಂದು ತಿಳಿಸಿದ್ದಾರೆ. ಕುಟುಂಬದ ಸ್ವಯಾರ್ಜಿತ ಆಸ್ತಿಯ ಒಟ್ಟು ಮೌಲ್ಯ 10,21,00,000 ಹಾಗೂ ಪಿತ್ರಾರ್ಜಿತ ಸ್ವತ್ತುಗಳ ಒಟ್ಟು ಮೌಲ್ಯ 3,67,00,000 ಎಂದು ಪ್ರಮಾಣ ಪತ್ರದಲ್ಲಿ ತಿಳಿಸಿದ್ದಾರೆ. ತಮ್ಮ ಕೈಯಲ್ಲಿ 5,08,000, ಪತ್ನಿ ಕೈಯಲ್ಲಿ 2,85,000 ಹಾಗೂ ಅವಿಭಕ್ತ ಕುಟುಂಬದವರ ಕೈಯಲ್ಲಿ 2,23,000 ಇದೆ ಎಂದು ತಿಳಿಸಿದ್ದಾರೆ. ವಿವಿಧ ಬ್ಯಾಂಕುಗಳಲ್ಲಿ 1,08,00,000, ಪತ್ನಿ ಹೆಸರಿನಲ್ಲಿ 1,00,000 ಹಾಗೂ ಕುಟುಂಬದವರ ಬಳಿ 82,43,00,000 ಇದೆ ಎಂದು ನಮೂದಿಸಿದ್ದಾರೆ. ಅವರು 19,94,000 ಹೂಡಿಕೆ ಮಾಡಿದ್ದಾರೆ. ತಮ್ಮ ಹಾಗೂ ಪತ್ನಿ ಹೆಸರಿನಲ್ಲಿ ತಲಾ 2,00,000 ವಿಮೆ ಹೊಂದಿದ್ದಾರೆ. 51,96,000 ರೂಪಾಯಿ ಮೌಲ್ಯದ ವಾಹನಗಳನ್ನು ಹೊಂದಿದ್ದಾರೆ. ಕುಟುಂಬದ ಬಳಿ 59,50,000 ರೂಪಾಯಿ ಮೌಲ್ಯದ ವಾಹನಗಳಿವೆ. ಅವರ ಹೆಸರಿನಲ್ಲಿ ಚಿನ್ನಾಭರಣವಿಲ್ಲ. ಪತ್ನಿ ಬಳಿ 37,81,00,000 ರೂಪಾಯಿ ಮೌಲ್ಯದ ಚಿನ್ನಾಭರಣವಿದೆ. ಕುಟುಂಬದವರು 29,64,000 ರೂಪಾಯಿ ಮೌಲ್ಯದ ಆಭರಣ ಹೊಂದಿದ್ದಾರೆ. ತಮ್ಮ ಬಳಿ 6,28,000 ರೂಪಾಯಿ ಮೌಲ್ಯದ ಹಾಗೂ ಅವಿಭಕ್ತ ಕುಟುಂಬದವರ ಹೆಸರಿನಲ್ಲಿ 13,82,00,000 ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಇದೆ ಎಂದು ತಿಳಿಸಿದ್ದಾರೆ. ತಮ್ಮ ಮೇಲೆ 22,00,000 ಹಾಗೂ ಕುಟುಂಬದವರ ಮೇಲೆ 16,00,000 ಸಾಲ ತೋರಿಸಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯ ಅವರು ಯಾವುದೇ ಜಾಲತಾಣದಲ್ಲಿ ಖಾತೆ ಹೊಂದಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ವೈಯಕ್ತಿಕವಾಗಿ ಒಟ್ಟು 5,04,00,000 ರೂಪಾಯಿ ಆಸ್ತಿ ಘೋಷಿಸಿಕೊಂಡಿದ್ದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಅವರ ಪತ್ನಿ ಶಾಸಕಿ ಶಶಿಕಲಾ ಜೊಲ್ಲೆ ಕೋಟ್ಯಾಧಿಪತಿಗಳು. ಅವರ ಮಕ್ಕಳು ಲಕ್ಷಾಧೀಶ್ವರರು. ಪತಿ ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗಿಂತ ಶಾಸಕಿ ಪತ್ನಿ ಶಶಿಕಲಾ ಅವರೇ ಶ್ರೀಮಂತರು. ಬುಧವಾರ ನಾಮಪತ್ರ ಸಲ್ಲಿಸಿದ ಅಣ್ಣಾಸಾಹೇಬ್ ಜೊಲ್ಲೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ಪ್ರಕಾರ 2,44,00,000 ರೂಪಾಯಿ ಚರಾಸ್ತಿ ಹಾಗೂ 11,96,00,000 ಸ್ಥಿರಾಸ್ತಿ ಹೊಂದಿರುವುದಾಗಿ ಅವರು ತಿಳಿಸಿದ್ದಾರೆ. ಅವರ ಪತ್ನಿ ಶಶಿಕಲಾ ಜೊಲ್ಲೆ ಹೆಸರಿನಲ್ಲಿ 1,50,00,000 ಚರಾಸ್ತಿ ಹಾಗೂ 17,92,80,000 ಸ್ಥಿರಾಸ್ತಿ ಇದೆ. ಮೊದಲ ಅವಲಂಬಿತರ ಹೆಸರಿನಲ್ಲಿ 3,62,800 ರೂಪಾಯಿ ಚರಾಸ್ತಿ, ಎರಡನೇ ಅವಲಂಬಿತರ ಹೆಸರಿನಲ್ಲಿ 29,03,663 ರೂಪಾಯಿ, ಮೂರನೆಯವರ ಹೆಸರಿನಲ್ಲಿ 4,65,974 ರೂಪಾಯಿ ಚರಾಸ್ತಿ ಇದೆ. ಅಣ್ಣಾಸಾಹೇಬ್ ಜೊಲ್ಲೆ ಒಟ್ಟು 7,46,68,273 ರೂಪಾಯಿ ಸ್ವಂತ ಆಸ್ತಿ ಹಾಗೂ 6,94,691,090 ರೂಪಾಯಿ ಪಿತ್ರಾರ್ಜಿತ ಆಸ್ತಿ ಹೊಂದಿದ್ದಾರೆ. ಅವರ ಪತ್ನಿ ಶಶಿಕಲಾ ಅವರು 16,66,75,370 ಮೌಲ್ಯದ ಸ್ವಂತ ಆಸ್ತಿ ಹಾಗೂ 2,76,77,500 ರೂಪಾಯಿ ಪಿತ್ರಾರ್ಜಿತ ಆಸ್ತಿ ಹೊಂದಿದ್ದಾರೆ ಎಂದು ಅಫಿಡವಿಟ್ ನಲ್ಲಿ ತೋರಿಸಲಾಗಿದೆ. ಅಣ್ಣಾಸಾಹೇಬ್ ಜೊಲ್ಲೆ ಅವರ ಹೆಸರಿನಲ್ಲಿ 9,66,30,171 ರೂಪಾಯಿ ಸಾಲ ಇದ್ದರೆ ಶಶಿಕಲಾ ಜೊಲ್ಲೆಯವರ ಹೆಸರಿನಲ್ಲಿ 9,73,80,698 ರೂಪಾಯಿ ಸಾಲ ಇದೆ. ಮೊದಲನೇ ಹಾಗೂ ಎರಡನೇ ಅವಲಂಬಿತರ ಹೆಸರಿನಲ್ಲಿ ತಲಾ 7,92,612 ರೂಪಾಯಿ ಸಾಲ ಇದೆ ಎಂದು ಅಫಿಡವಿಟ್ ನಲ್ಲಿ ಹೇಳಲಾಗಿದೆ.